ब्रेकिंग न्यूज़ बरताया था, बने नोट। ಎಪ್ಪತ್ತೆರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತು ನಾಲ್ಕನೇ ಹಂತದ ಮತದಾನ ಆಗ್ತಾ ಇದೆ. ಬಿಜೆಪಿ ಬಾಹುಳ್ಯ ಉಳ್ಳಂತಹ ಕೆಲವು ಕ್ಷೇತ್ರಗಳಲ್ಲಿ ನೀರಸ ಮತದಾನ ಆಗಿದೆ ಅನ್ನೋದು ಸಿಗ್ತಾ ಇರುವಂತಹ ಮಾಹಿತಿ. ಶೇಕಡ ಒಂದರಷ್ಟು ಮತದಾನ ಕೂಡ ಆಗಿಲ್ಲ. ರಾಜಸ್ಥಾನ, ಬಿಹಾರ ಮತ್ತು ಮಧ್ಯಪ್ರದೇಶದಲ್ಲಿ ಎಷ್ಟು ಪ್ರಮಾಣದಲ್ಲಿ ಆಗಿದೆ? ಒಂದರಷ್ಟು ಕೂಡ ಆಗಿಲ್ಲ. ಮಹಾರಾಷ್ಟ್ರದಲ್ಲಿ ಶೇಕಡ 0.26 ಮತ, ಜಾರ್ಖಂಡ್ನಲ್ಲಿ 0.74 ಮಾತ್ರ ಮತದಾನ ಆಗಿದೆ. ಇನ್ನು ಉತ್ತರ ಪ್ರದೇಶದಲ್ಲಿ ಮಾತ್ರ ಶೇಕಡ 9.29 ಮತದಾನ ಆಗಿದೆ. ಮುಂಬೈನಲ್ಲಿ ಬಾಲಿವುಡ್ ಮಂದಿಯಿಂದ ಮಾತ್ರ ಮತದಾನ ಆಗಿದೆ ಅನ್ನೋದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ಮತದಾರರು ಯಾಕೆ ಮತಗಟ್ಟೆಗೆ ಬರ್ತಾ ಇಲ್ಲ? ಗಮನಿಸ್ತಾ ಇದ್ದೀರಾ, ಎಲ್ಲೆಲ್ಲಿ ನಟ ನಟಿಯರು ವೋಟಿಂಗ್ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ದೃಶ್ಯಾವಳಿಗಳನ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಒಂದ್ ಕಡೆ ಊರ್ಮಿಳಾ ಮಾಂತೋಡ್ಕರ್ ಅವರು ಮತದಾನ ಮಾಡಿದ್ದಾರೆ, ಪ್ರಿಯಾಂಕಾ ಚೋಪ್ರಾ, ಹಿರಿಯ ನಟಿ ರೇಖಾ ಕೂಡ ಮತದಾನ ಮಾಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಶಬೀರ್. ಶಬೀರ್, ನೀರಸ ಮತದಾನ ಆಗ್ತಾ ಇದೆ, 9:30 ಆಗ್ತಾ ಬಂತು, ಏನ್ ಕತೆ ಅಂತ ಹೇಳಿ. ಯಶೋದ, 72 ಕ್ಷೇತ್ರಗಳಿಗೆ ಅಂದ್ರೆ 9 ರಾಜ್ಯದ 72 ಕ್ಷೇತ್ರಗಳಿಗೆ ಈಗ ಮತದಾನ ಆರಂಭ ಆಗಿರುವಂತದ್ದು. ಬೆಳಿಗ್ಗೆ 7 ಗಂಟೆಯಿಂದ ಮತದಾನ ಆಗಿದೆ. ಏನು ಮತದಾನ ಪ್ರಕ್ರಿಯೆ ಶುರುವಾಗಿ 2 ಗಂಟೆ ಆದ್ರೂ ಕೂಡ ಬಹಳ ನೀರಸವಾದಂತ ಪ್ರತಿಕ್ರಿಯೆ ಜನರಿಂದ ವ್ಯಕ್ತ ಆಗ್ತಾ ಇದೆ. ಅದರಲ್ಲೂ ಕೂಡ ಬಿಜೆಪಿ ಹೆಚ್ಚು ಪ್ರಾಬಲ್ಯ ಉಳ್ಳಂತ ಬಿಹಾರದಲ್ಲಿ ಇದುವರೆಗೂ ಕೂಡ 9 ಗಂಟೆಯ ವರದಿಯ ಪ್ರಕಾರ 0% ನಷ್ಟು ಮತದಾನ ಆಗಿರುವಂತ, ಅಂದ್ರೆ ಯಾರು ಕೂಡ ಇದುವರೆಗೂ ಮತವನ್ನ ಚಲಾಯಿಸಿಲ್ಲ. ಕಳೆದ 2 ಗಂಟೆಯಿಂದ ಕೂಡ ಯಾರೊಬ್ರು ಕೂಡ ಮತಗಟ್ಟೆಗೆ ಬಂದು ವೋಟನ್ನ ಹಾಕಿಲ್ಲ. ಅದ್ರ ಜೊತೆ ವೆಸ್ಟ್ ಬೆಂಗಾಲ್ ಅನ್ನು ಕೂಡ ಗಮನಿಸಬಹುದು, 9 ಗಂಟೆಯ ವರದಿಯ ಪ್ರಕಾರ ಅಲ್ಲೂ ಕೂಡ 0% ನಷ್ಟು ಮತದಾನ, ಅಂದ್ರೆ ಯಾರು ಕೂಡ ಅಲ್ಲಿ ಮತದಾನ ಆಗಿಲ್ಲ. ಜೊತೆಗೆ ಏನು ವೆಸ್ಟ್ ಬೆಂಗಾಲ್ನಲ್ಲಿ ಅಲ್ಲಲ್ಲಿ ಒಂದಿಷ್ಟು ಗಲಾಟೆಗಳಾಗಿರುವಂತದ್ದು, ಕಾರ್ಯಕರ್ತರ ನಡುವೆ ಗುಂಪು ಘರ್ಷಣೆಗಳಾಗಿರುವಂತ ವರದಿ ಕೂಡ ಲಭ್ಯ ಆಗ್ತಿದೆ. ಮತ್ತೊಂದು ಬಹಳ ಪ್ರಮುಖವಾಗಿ ರಾಜಸ್ಥಾನದಲ್ಲೂ ಕೂಡ ಈವರೆಗೂ ಕೂಡ ಮತದಾನ ಆಗಿಲ್ಲ, ಅಲ್ಲೂ ಕೂಡ 0%ನಷ್ಟು ಮತದಾನದ ಅಂಶ ಕಂಡು ಬರ್ತಾ ಇರುವಂತದ್ದು. ಅದ್ರ ಜೊತೆಗೆ ಬಹಳ ಪ್ರಮುಖವಾಗಿ ನಾವು ಗಮನಿಸೋದಾದ್ರೆ ಮಧ್ಯಪ್ರದೇಶ, ಮಹಾರಾಷ್ಟ್ರ, ಉತ್ತರ ಪ್ರದೇಶದಲ್ಲಿ ಒಂದಿಷ್ಟು ಮತದಾನ ಆರಂಭ ಆಗಿರುವಂತದ್ದು, 0.295 ಅಷ್ಟು ಮತದಾನ ಈಗಾಗಲೇ ಆಗಿರುವಂತದ್ದು, ಬಹಳ ನೀರಸವಾದಂತ ಪ್ರಕ್ರಿಯೆ ಈಗ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಇದು ಯಾವ ರೀತಿಯಾದಂತ ಬೆಳವಣಿಗೆಯನ್ನ ಮುಂದೆ ಪಡ್ಕೊಳ್ಳುತ್ತೆ ನೋಡ್ಬೇಕು. ಇನ್ನು ಸ್ವಲ್ಪ ಹೊತ್ತು ಆದ್ಮೇಲೆ ಏನಾದ್ರು ಬಂದು ಜನ ಮತವನ್ನ ಹಾಕ್ತಾರ ಅನ್ನೋದನ್ನ ನೋಡ್ಬೇಕು. ಓಕೆ, ಥ್ಯಾಂಕ್ ಯು ಶಬೀರ್.